ಯಸಿನ ಮುಂದಿನ ಸುದ್ದಿ. ಚುನಾವಣೆಯಲ್ಲಿ ನಕಲಿ ಮತದಾನ ಮಾಡಿಸಿದ್ದಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಒಂದು ದೂರು ಸಲ್ಲಿಕೆ ಆಗಿದೆ. ಎಸ್ ಡಿಸಿ ಮೂಲಕ ರಾಷ್ಟ್ರಪತಿಗೆ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷರಫ್ ದೂರನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅಧ್ಯಕ್ಷರಾಗಿರುವ ಸಿದ್ಧಸಿರಿ ಸಂಸ್ಥೆಯ ಬ್ಯಾಂಕ್ ಸಿಬ್ಬಂದಿ, ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ಹೆಸರಲ್ಲಿ ನಕಲಿ ಮತದಾನವನ್ನು ಮಾಡಿಸಿದ್ದಾರೆ. ನಕಲಿ ಮತದಾನ ಬಗ್ಗೆ ಸಾಕ್ಷಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ. ಇದರಲ್ಲಿ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಂತಹರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಮುಷರಫ್ ಆಗ್ರಹವನ್ನು ಮಾಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಧರ್ಮಾಧಾರಿತ ರಾಜಕಾರಣದ ಅಖಾಡವಾಗುವ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ ರಾಜ್ಯ ರಾಜಕೀಯದ ಗಮನವನ್ನು ಸೆಳೀತಾ ಇದೆ. ಈ ಬಾರಿ 2023 ಚುನಾವಣೆಯಲ್ಲಿ ಏನು ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಕಣಕ್ಕಿಳಿಯುವ ಮೂಲಕ ಜಯವನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ನಿಂದ ಮತ್ತೆ ಅಬ್ದುಲ್ ಹಮೀದ್ ಮುಷರಫ್ ಸ್ಪರ್ಧೆ ಮಾಡಿದರು, ಸೋಲನ್ನು ಕಂಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಹಿಡಿದಲ್ಲಿತ್ತು ವಿಜಯಪುರ ಕ್ಷೇತ್ರ, ಈಗ ಮತ್ತೆ ಬಿಜೆಪಿ ಹಿಡಿತಕ್ಕೆ ಹೋಗಿದೆ. ಸೊ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂದ್ಬಿಟ್ಟು ಡಿಸಿಗೆ ಪತ್ರ ದೂರನ್ನು ಕೊಟ್ಟು ರಾಷ್ಟ್ರಪತಿಗಳಿಗೆ ಆ ದೂರನ್ನು ತಲುಪಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಈ ಒಂದು ಕೇಸ್ ಅಂತ.